ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನೀವು ಶಿವನ ಭಕ್ತರ ಶಿವನ ಆರಾಧನೆಯನ್ನು ತಪ್ಪದೇ ಮಾಡ್ತಿದ್ದೀರಾ ಹಾಗಾದರೆ ನೀವು ಶಿವನ ದೇವಾಲಯಕ್ಕೆ ಹೋಗೇ ಇರ್ತೀರ ನೀವು ಶಿವನ ದೇವಾಲಯಕ್ಕೆ ಹೋಗಿದೀರ ಅಂದರೆ ಈ ರೀತಿ ಒಂದು ಚಿಕ್ಕ ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಎಲ್ಲಾ ಕನಸುಗಳನ್ನ ಈಡೇರ್ಸ್ಕೊಬಹುದು ಆ ಚಿಕ್ಕ ಉಪಾಯ ಏನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಮುಂದೆ ನಂದಿಯನ್ನ ನೋಡೇ ನೋಡ್ತೀವಿ ಯಾಕೆ ಅಂತ ಶಿವನ ಸದಾಕಾಲ ಕಾಯೋದು ನಂದಿ ಶಿವ ಇದ್ದಲ್ಲಿ ನಂದಿ ಇದ್ದೇ ಇರ್ತಾನೆ ಯಾವುದೇ ಕಷ್ಟಗಳಾಗಲಿ ಯಾವುದೇ ಕೆಲಸಗಳಾಗಲಿ ಯಾವುದೇ ಕನಸುಗಳಾಗಲಿ ಶಿವನನ್ನು ತಲುಪಬೇಕು ಅಂತ ಅಂದರೆ ಮೊದಲು ನಂದಿಯನ್ನು ತಲುಪಿ ನಂತರ ಶಿವನನ್ನು ತಲುಪಬೇಕು ಆದ್ದರಿಂದ ನೀವು ನಿಮ್ಮ ಆಸೆ ಕನಸು ಏನೇ ಇದ್ದರೂ ಅದನ್ನು ನೆರವೇರಿಸ್ಕೊಳ್ಬೇಕು ಅಂತಂದರೆ ಮೊದಲು ನೀವು ನಂದಿಯನ್ನು ಮೆಚ್ಚಿಸ್ಬೇಕಾಗತ್ತೆ ನಂದಿಯನ್ನು ಮೆಚ್ಚಿಸೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಶಿವನ ದೇವಾಲಯಕ್ಕೆ ಹೋದ ನಂತರ ನಂದಿಯ ಕೊಂಬಿನ ಮೇಲೆ ಆ ಕೈನ ಎರಡು ಬೆರಳುಗಳನ್ನಿಟ್ಟು ಅದರ ಮುಖಾಂತರ ಶಿವನ ವಿಗ್ರಹವನ್ನ ನೋಡಬೇಕು ಈ ರೀತಿ ನೋಡೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಮ ಬಳಿ ಸದಾ ಇರುತ್ತೆ ಹಾಗೂ ಈ ರೀತಿ ಮಾಡಿದ ನಂತರ ನಂದಿಯ ಬಲ ಕಿವಿಯಲ್ಲಿ ನಿಮ್ಮ ಸಂಕಷ್ಟವನ್ನು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೋಬೇಕು ನಿಮಗೆ ಯಾವ ರೀತಿ ಕನಸು ನನಸಾಗಿರಬೇಕು ನಿಮ್ಮ ಆಸೆ ಕನಸುಗಳು ಏನು ಅಂತ ಶಿವನ ಮುಂದೆ ಇರ್ತಕ್ಕಂಥ ನಂದಿಯ ಕಿವಿಯಲ್ಲಿ ಹೇಳೋದ್ರಿಂದ ನಂದಿಯು ನಿಮ್ಮ ಎಲ್ಲ ಕಷ್ಟಗಳನ್ನು ಕಮ್ಮಿ ಮಾಡ್ತಾನೆ ಹಾಗೆ ನಿಮ್ಮ ಆಸೆ ಕನಸುಗಳನ್ನು ಶಿವನ ಬಳಿ ನೇರವಾಗಿ ತಲುಪಿಸ್ತಾನೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗುತ್ತೆ ನೋಡಿದ್ರಲ್ಲ ನಂದಿಯನ್ನ ಮೆಚ್ಚಿಸೋದ್ರಿಂದ ಇರ್ತಕ್ಕಂಥ ಲಾಭಗಳು ಎಷ್ಟೊಂದು ಅಂತ ನೀವು ಅಷ್ಟೇ ಶಿವನ ದೇವಾಲಯಕ್ಕೆ ಹೋದ್ರೆ ಈ ರೀತಿ ಮಾಡದೆ ಯಾವುದೇ ಕಾರಣಕ್ಕೂ ವಾಪಸ್ ಬರಬೇಡಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ